ನಮಸ್ಕಾರ ವೀಕ್ಷಕರೇ, ಸ್ವಾಗತ ಎಲ್ಲರಿಗೂ ಕೆ ಎಸ್ ಗೈಡ್ ಯೂಟ್ಯೂಬ್ ಚಾನಲ್ಗೆ. ವೀಕ್ಷಕರೇ ನೋಡಿ, ಕೆ ಎಸ್ ನೇಮಕಾತಿ 2020 ಲೋಕಸೇವಾ ಆಯೋಗದಿಂದ ನೋಟಿಫಿಕೇಶನ್ ಔಟ್ ಆಗಿದ್ದು ವೀಕ್ಷಕರೇ. ಇದ್ರ ಬಗ್ಗೆ ನಾನು ಪೂರ್ತಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ಸಲ ಕೆ ಎಸ್ ಇದೇ ಮಂತಲ್ಲಿ ಜನವರಿಲೇ ಕನ್ಫರ್ಮ್ ಆಗಿದೆ. ಯೂಶ್ವಲಿ ಇದು ಆಗಸ್ಟಲ್ಲಿ ಕನ್ಫರ್ಮ್ ಆಗ್ತಿತ್ತು. ಸೊ 106 ಪೋಸ್ಟ್ಗಳಿದ್ದಾವೆ ವೀಕ್ಷಕರೇ. ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಎಲ್ಲ ಬೇಸಿಕ್ ಡೀಟೇಲ್ಸ್ ಜೊತೆಗೆ ಎಷ್ಟು ಸಲ ಅಟೆಂಪ್ಟ್ ಮಾಡ್ಬೋದು, ಮತ್ತೆ ಫೈನಲ್ ಇಯರ್ಸ್ ಎಲಿಜಿಬಲ್ ಇದಾರಾ ಇಲ್ವಾ, ಅಥವಾ ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ, ಮತ್ತೆ ಸಿಲಬಸ್ ಬಗ್ಗೆ ನಾನು ಪೂರ್ತಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ಲಾಸ್ಟ್ ವರೆಗೂ ಈ ವಿಡಿಯೋ ನೋಡಿ, ನಿಮಗೆ ಪೂರ್ತಿ ಮಾಹಿತಿ ಗೊತ್ತಾಗುತ್ತೆ. ನೋಡಿ ವೀಕ್ಷಕರೇ, ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಹೊಸಬರಾಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡಿದಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನಮ್ಮ ಚಾನಲ್ನ ವಾಟ್ಸಪ್, ಟೆಲಿಗ್ರಾಮ್ ಮತ್ತು ಫೇಸ್ಬುಕ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಅಲ್ಲಿಂದ ಹೋಗಿ ಜಾಯ್ನ್ ಆಗಿ. ಯಾಕಂದರೆ ಕೆಲವೊಂದು ವಿಡಿಯೋ ಮಾಡೋಕ್ಕಾಗದಿರೋವಂಥದ್ದು ನಾನು ಫೇಸ್ಬುಕ್, ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಮುಖಾಂತರ ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ ವೀಕ್ಷಕರೇ, ಮೊದಲನೇದಾಗಿ ನಾವು ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಎನಿ ಡಿಗ್ರಿ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. ಇದೆಂಥದ ಡಿಗ್ರಿ ಅಂತೇನಿಲ್ಲ, ಯಾವ ಡಿಗ್ರಿ ಆಗಿದ್ರು ಅಪ್ಲಿಕೇಶನ್ ಹಾಕ್ಬೋದು. ಫೈನಲ್ ಇಯರ್ಸ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರ. ಆದರೆ ಫೈನಲ್ ಇಯರ್ಸ್ ಆದವರು ಮೇನ್ಸ್ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ನಿಮ್ಮ ಪಾಸ್ ಮಾರ್ಕ್ಸ್ ಸರ್ಟಿಫಿಕೇಟನ್ನು ಅವ್ರಿಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಸೊ ಇದನ್ನು ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಹಾಗೂ ಡಿಪ್ಲೊಮಾ ಮಾಡಿದವರು ಕೇಳ್ತಿರ್ತಾರೆ ವೀಕ್ಷಕರೇ, ಡಿಪ್ಲೊಮಾ ಮಾಡಿದವರು ಆಲ್ಮೋಸ್ಟ್ ಕ್ವಶನ್ಸ್ ಕೇಳ್ತಿರೋ ಡಿಪ್ಲೊಮಲ್ಲಿ ಎಲಿಜಿಬಿಲಿಟಿ ಇದೆ ಅಂತ. ಸೊ ಡಿಪ್ಲೊಮಾದವರು ಕೂಡ ಇದಕ್ಕೆ ಎಲಿಜಿಬಿಲಿಟಿ ಇಲ್ಲ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇಂಪಾರ್ಟೆಂಟ್ ಡೇಟ್ಸ್ ನೋಡಬೇಕಾದ್ರೆ ನೋಡಿ, 6/2020ಕ್ಕೆ ಸ್ಟಾರ್ಟ್ ಆಗುತ್ತೆ, 6/3/2020ಕ್ಕೆ ಎಂಡ್ ಆಗುತ್ತೆ ವೀಕ್ಷಕರೇ. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಮತ್ತು ಪ್ರಿಲಿಮ್ಸ್ ಎಕ್ಸಾಮ್ ಬಂದು ನಿಮಗೆ ವೀಕ್ಷಕರೇ 7/5/2020ಕ್ಕೆ ಇರುತ್ತೆ ವೀಕ್ಷಕರೇ. ಮೈನ್ಸ್ ಎಕ್ಸಾಮ್ನ ನಿಮಗೆ ನೋಟಿಫೈ ಮಾಡ್ತಾರೆ ರಿಸಲ್ಟ್ ಬಿಟ್ಟ ಮೇಲೆ. ನೋಡಿ ವೀಕ್ಷಕರೇ, ನಂಬರ್ ಆಫ್ ಅಟೆಂಪ್ಟ್ಸ್ಗಳು ಎಷ್ಟಿರ್ತವೆ ಅಂದರೆ, ಎಷ್ಟು ಸಲ ನೀವು ಎಕ್ಸಾಮನ್ನು ಬರೀಬೋದು ಅಂದರೆ, ನೀವು ಜನರಲ್ ಮೆರಿಟ್ ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ 5 ಸಲ ಅಪ್ಡೇಟ್ ಅನ್ನು ಅಟೆಂಪ್ಟ್ ಮಾಡ್ಬೋದು ವೀಕ್ಷಕರೇ. ಹಾಗೆಯೇ ನೀವು ಏನಾದರೂ ಕೆಟಗರಿ 1, 2A, 2B, 3A, 3B ಕ್ಯಾಂಡಿಡೇಟ್ಸ್ಗಳಾಗಿದ್ದರೆ ನೀವು 7 ಸಲ ಅಟೆಂಪ್ಟ್ ಮಾಡ್ಬೋದು ವೀಕ್ಷಕರೇ. SC/ST ಕ್ಯಾಂಡಿಡೇಟ್ಸ್ ಆಗಿದ್ದರೆ ನಿಮಗೆ ನಂಬರ್ ಆಫ್ ಅಟೆಂಪ್ಟ್ಸ್ ಲಿಮಿಟ್ ಇಲ್ಲ ವೀಕ್ಷಕರೇ, ಎಷ್ಟು ಸಲ ಬೇಕಾದ್ರೆ ಅಟೆಂಪ್ಟ್ ಮಾಡ್ಬೋದು ನಿಮ್ಮ ಏಜ್ ಲಿಮಿಟ್ ಕ್ರಾಸ್ ಆಗೋವರೆಗೂ. ಏಜ್ ಲಿಮಿಟ್ ನೋಡೋದಾದ್ರೆ ನೋಡಿ ವೀಕ್ಷಕರೇ, ಕನಿಷ್ಠ 21 ವರ್ಷ ಎಲ್ಲ ವ್ಯಕ್ತಿಗಳು ಅಪ್ಲಿಕೇಶನ್ ಮಾಡೋರ್ಗೆ ಆಗಿರಲೇಬೇಕಾಗತ್ತೆ. ಸೊ 21 ವರ್ಷ ಆಗಿಲ್ಲ ಅಂದರೆ ಅಪ್ಲಿಕೇಶನ್ ಆಗಕ್ಕೆ ಎಲಿಜಿಬಿಲಿಟಿ ಇಲ್ಲ. ಹಾಗೆಯೇ ನೋಡಿ ವೀಕ್ಷಕರೇ, ಏಜ್ ಲಿಮಿಟ್ ಮ್ಯಾಕ್ಸಿಮಮ್ ಇರಬೇಕಾಗಿರೋದು ನೋಡಿ, ಜನರಲ್ ಕ್ಯಾಟಗರಿ ಅವರಾಗಿದ್ದರೆ 35 ವರ್ಷ ಆಗಿದ್ರೂ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು, ಅದರ ಮೀರಿದ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಈಗ 2A, 2B, 3A, 3B ಈ ಒಂದು OBC ಏನು ಹೇಳ್ತೀವಿ ನಾವು, ಅವ್ರಿಗೆ 38 ವರ್ಷ. ಕೆಟಗರಿ 1 SC/ST ಈ 3 ಕ್ಯಾಟಗರಿಯವರಿಗೆ 40 ವರ್ಷದವರೆಗೆ ಏಜ್ ಲಿಮಿಟ್ ಇರುತ್ತೆ ವೀಕ್ಷಕರೇ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ನಾವು ನೋಡೋದಾದ್ರೆ ನೋಡಿ ವೀಕ್ಷಕರೇ, ಸೆಲೆಕ್ಷನ್ ಪ್ರೊಸೀಜರ್ ಹೀಗಿರುತ್ತೆ. ಪ್ರಿಲಿಮ್ಸು, ಮೇನ್ಸು ಮತ್ತು ವ್ಯಕ್ತಿತ್ವ, ಈ 3 ಸ್ಟೇಜ್ಗಳನ್ನು ಕ್ಲಿಯರ್ ಆದ ನಂತರ ನಿಮಗೆ ಫೈನಲ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ ವೀಕ್ಷಕರೇ. ನೋಡಿ, ಪ್ರಿಲಿಮ್ಸಲ್ಲಿ ಕ್ವಾಲಿಫೈಯಿಂಗ್ ನೇಚರ್ ಆಗಿದ್ದು ನಿಮಗೆ ಟೋಟಲ್ 400 ಮಾರ್ಕ್ಸ್ ಇರುತ್ತೆ. 1750 ಮಾರ್ಕ್ಸ್ಗೆ ನಿಮಗೆ ಮೇನ್ಸ್ ಇರುತ್ತೆ ವೀಕ್ಷಕರೇ. ಸೊ ಈ ಮೇನ್ಸಲ್ಲಿ ಏನು ಸ್ಕೋರ್ ಮಾಡ್ತಾರೋ ಅದ್ರ ಬೇಸ್ ಮೇಲೆ ನಿಮಗೆ ವ್ಯಕ್ತಿತ್ವ ಒಂದು ಇದಕ್ಕೆ ಕಳಿಸ್ತಾರೆ ವೀಕ್ಷಕರೇ. ವ್ಯಕ್ತಿತ್ವ ನಿಮಗೆ 200 ಮಾರ್ಕ್ಸ್ ಇರುತ್ತೆ ವೀಕ್ಷಕರೇ ಟೋಟಲು. ಸೊ ನಿಮಗೆ ಲಾಸ್ಟಲ್ಲಿ ಫೈನಲ್ ಲಿಸ್ಟ್ ಮಾಡುವಂಥದ್ದು ಮೇನ್ಸು ಪ್ಲಸ್ ನಿಮ್ಮ ವ್ಯಕ್ತಿತ್ವ ಏನಿರುತ್ತೆ ಅದನ್ನು ನಿಮಗೆ ವ್ಯಕ್ತಿತ್ವದಲ್ಲಿ ಅಂದರೆ ನಿಮ್ಮ ಲೀಡರ್ಶಿಪ್ಪು, ನಿಮ್ಮ ಥಾಟ್ಸು ಅದ್ರ ಬಗ್ಗೆ ಥಿಂಕ್ ಮಾಡ್ತಾರೆ ವೀಕ್ಷಕರೇ. ಅದ್ರ ಬಗ್ಗೆ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಅದು 200 ಮಾರ್ಕ್ಸ್ ಇರುತ್ತೆ. ಎರಡರಲ್ಲಿ ಏನು ಸ್ಕೋರ್ ಮಾಡ್ತಾರೆ ಅದ್ರ ಬೇಸ್ ಮೇಲೆ ನಿಮಗೆ ಫೈನಲ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಇನ್ನು ಪ್ರಿಲಿಮ್ಸ್ ಬಂದು ನಿಮಗೆ ಬರೀ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ ವೀಕ್ಷಕರು. ಇದಕ್ಕೆ ಯಾವುದೇ ರೀತಿಯ ನಿಮ್ಮ ಮಾರ್ಕ್ಸ್ಗಳು ನಿಮಗೆ ಸೆಲೆಕ್ಷನ್ಗೆ ಆ್ಯಡ್ ಆಗೋದಿಲ್ಲ. ಸೊ ಪ್ರಿಲಿಮ್ಸ್ ಆದ ನಂತರ ನಿಮಗೆ ಮೇನ್ಸ್ಗೆ ವೀಕ್ಷಕರೇ ನಿಮಗೆ 1:20 ಅಂದರೆ ಒಂದು ಪೋಸ್ಟ್ಗೆ 20 ಜನರಂತೆ ಆಯ್ಕೆ ಮಾಡ್ಕೋತಾರೆ. ಅದಾದ ನಂತರ ನಿಮಗೆ ಮೇನ್ಸಿಂದ ವ್ಯಕ್ತಿತ್ವ ಪೋಸ್ಟ್ಗೆ ನೋಡಿ, ಸೊ ವ್ಯಕ್ತಿತ್ವ ಸ್ಟೇಜ್ಗೆ ನಿಮಗೆ ನೋಡಿ 1:3 ಅಂದರೆ ಒಂದು ಪೋಸ್ಟ್ಗೆ 3 ಜನರಂತೆ ಅಂತ ಆಯ್ಕೆ ಮಾಡ್ಕೋತಾರೆ ವೀಕ್ಷಕರೇ. ಅದ್ರ ಜೊತೆಗೆ ನೋಡಿ ವೀಕ್ಷಕರೇ, ವಿಶೇಷ ಸೂಚನೆ ಒಂದು ಅಭ್ಯರ್ಥಿಗಳಿಗೆ ಕೊಟ್ಟಿರುವಂಥದ್ದು ನೋಡಿ ವೀಕ್ಷಕ. ಅಭ್ಯರ್ಥಿಗಳ ಅರ್ಜಿ ಕೋರಿರುವ ಎಲ್ಲ ಮೀಸಲಾತಿ ಮತ್ತು ಎಲ್ಲ ಪ್ರಮಾಣ ಪತ್ರಗಳನ್ನು ಪೂರ್ವಭಾವಿ ಪರೀಕ್ಷೆ ಅರ್ಜಿ ಸಲ್ಲಿಸುವ ನಿಗದಿತಪಡಿಸಿದ ದಿನಾಂಕದೊಳಗಡೆ 6/3/2020 ಒಳಗಡೆ ನೀವು ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ. ಅದಾದ ನಂತರ ಪಡೆದಂತಹ ನೀವು ಪ್ರಮಾಣ ಪತ್ರಗಳಿಗೆ ವ್ಯಾಲಿಡಿಟಿ, ಸೊ ನಿಮಗೆ ವ್ಯಾಲಿಡ್ ಇರಲ್ಲ ವೀಕ್ಷಕರೇ. ಹಾಗಾಗಿ ಮುಂಚಿತವಾಗಿ ನಿಮ್ಮ ಕನ್ನಡ ಆಗಲಿ, ರೂರಲ್ ಆಗಲಿ, ನಿಮ್ಮ ಎಲ್ಲ ಮೀಸಲಾತಿ ಪ್ರಮಾಣಗಳನ್ನು ಮೊದಲಾಗಿ ನೀವು ರೆಡಿ ಮಾಡ್ಕೊಂಡು ನಂತರ ಅಪ್ಲಿಕೇಶನ್ ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಪ್ಲಿಕೇಶನ್ ಫೀಸು ನಿಮಗೆ ಹೀಗಿರುತ್ತೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಪ್ಲಸ್ 35 ರೂಪಾಯಿ ಇಂಟಿಮೇಷನ್ ಚಾರ್ಜ್ ಇದ್ದೇ ಇರುತ್ತೆ. ಹಾಗೆಯೇ ಪ್ರವರ್ಗ 2A, 2B, 3A, 3B ಅವರಿಗೆ 300 ರೂಪಾಯಿ ಐತೆ. ಮಾಜಿ ಸೈನಿಕರಾಗಿದ್ದರೆ ಈ ಒಂದು ಕೆಟಗರಿಯಲ್ಲಿ ನಿಮಗೆ 50 ರೂಪಾಯಿ ಪ್ಲಸ್ 35 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಂಗವಿಕಲರಾಗಿದ್ದರೆ ನಿಮಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇಲ್ಲ, ಆದರೆ 35 ರೂಪಾಯಿನ ನೀವು ಕಟ್ಟಲೇಬೇಕಾಗುತ್ತೆ. ಹಾಗಾಗಿ ಪ್ರೊಸೆಸಿಂಗ್ ಫೀಸ್ ಅಂತೇಳಿ, ಸೊ ನೀವು ಫೀಸ್ ಪೇ ಮಾಡೋದನ್ನು ಮರಿಬೇಡಿ ಆನ್ಲೈನಲ್ಲಿ, ಯಾಕಂದರೆ ಫೀಸಿನೆಲ್ಲ ಅಂತ ಹೇಳಿ ನೀವು ಮರೆತು ಬಿಡ್ತೀರಾ. ಹಾಗಾಗಿ ನಾನು ನಿಮಗೆ ಇದನ್ನು 35 ರೂಪಾಯಿ ಪೇ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನೀವು ಮಿಸ್ ಮಾಡ್ದೇ 35 ರೂಪಾಯಿನ ಎಲ್ಲರೂ ಕೂಡ ಪೇ ಮಾಡಬೇಕು. ಸೊ ಪೇಮೆಂಟ್ ಮಾಡಲೇಬೇಕಾಗಿರುತ್ತೆ. ಇನ್ನು ನಂಬರ್ ಆಫ್ ಪೋಸ್ಟ್ಗಳು ನೋಡಿದಾಗ ನೋಡಿ ವೀಕ್ಷಕರೇ, ವಿವಿಧ ಒಂದು ಇಲಾಖೆಗಳಲ್ಲಿ ಬೇರೆ ಬೇರೆ ರೀತಿಯ ಪೋಸ್ಟ್ಗಳಿದ್ದಾವೆ ವೀಕ್ಷಕರೇ. ಸೊ ಟೋಟಲ್ ನಿಮಗೆ 106 ಪೋಸ್ಟ್ಗಳು ಕಂಡು ಬರ್ತಾವೆ ವೀಕ್ಷಕರೇ. ಸೊ 106 ಪೋಸ್ಟ್ಗಳಿಗೆ ಈ ಸಲ ರಿಕ್ವೈರ್ಮೆಂಟ್ ನಡೀತಾ ಇರೋದು. ಮತ್ತು ನೀವು ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ದಾವ್ದು ಇದೇ ವೇಕೆನ್ಸಿ ಕೆಟಗರಿ ವೈಸ್ ಅಂದರೆ ನೀವು ಲಾಸ್ಟಲ್ಲಿ ನೋಡ್ಬೋದು. ಈ
ಒಂದು ಪಿ ಡಿ ಎಫ್ ಫೈಲ್ ಲಾಸ್ಟಲ್ಲಿ ಇದೆ ವೀಕ್ಷಕರೇ. ಸೊ ಲಾಸ್ಟಲ್ಲಿ ಬಂದರೆ ನಿಮಗೆ ಇಲ್ಲಿ ಒಂದು ಆ ಒಂದು ಎಲ್ಲ ಡೀಟೇಲ್ಸ್ಗಳು ಸಿಗುತ್ತೆ. ಹಾಗಾಗಿ ಈ ಒಂದು ಪಿ ಡಿ ಎಫ್ ಫೈಲನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಈ ಥರ ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಎಷ್ಟೆಷ್ಟು ಇರಬೇಕು ಅಂತೇಳಿ ವೇಕೆನ್ಸಿ ಕ್ಯಾಟಗರಿ ವೈಸು ಡಿವೈಡ್ ಮಾಡಿದ್ದಾರೆ. ಇನ್ನು ವೀಕ್ಷಕರೇ, ನಿಮಗೆ ಡೀಟೇಲ್ಸ್ ಸಿಲಬಸ್ ಬಗ್ಗೆ ಬೇಕು ಅಂದರೆ ಯಾವ್ಯಾವ ಪೇಪರ್ಸ್ ಇರ್ತವೆ ಮತ್ತು ಹೇಗೆ ನಿಮಗೆ ಮೇನ್ಸಲ್ಲಿ ಎಷ್ಟು ಸಬ್ಜೆಕ್ಟ್ ಇರ್ತವೆ, ಪ್ರಿಲಿಮ್ಸಲ್ಲಿ ಎಷ್ಟು ಸಬ್ಜೆಕ್ಟ್ ಇರ್ತವೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಬೇಕು ಅಂದರೆ ನೋಡಿ ವೀಕ್ಷಕರೇ, ನೀವು ಒಂದು ಮೆಸೇಜ್ ಮಾಡಿ ನಾನು ಡೀಟೇಲ್ಸ್ ಸಿಲಬಸ್ನ ತಿಳಿಸ್ಕೊಡ್ತೀನಿ, ಮತ್ತು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಬುಕ್ಸ್ಗಳನ್ನು ಓದಬೇಕು ರೆಫರ್ ಮಾಡುವಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸಾಧ್ಯವಾದಷ್ಟು ನಾನು ಈಗ ಆಲ್ರೆಡಿ ಪ್ರಿಪೇರ್ ಆಗ್ತಾ ಇರೋರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ವೀಕ್ಷಕರೇ, ನಿಮಗೆ ಸಿಲಬಸ್ ಬೇಕು ಅಂದರೆ ಮಿಸ್ ಮಾಡ್ದೇ ನನಗೆ ಈ ಕಾಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ನಿಮಗೋಸ್ಕರ ಸಿಲಬಸ್ ಡೀಟೇಲ್ಸ್ ಸಿಲಬಸ್ನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಇನ್ನೊಂದು ಲಾಸ್ಟಲ್ಲಿ ಹೇಳೋದಿದೆ ವೀಕ್ಷಕರಲ್ಲಿ ನೋಡಿ, ಮೇನ್ಸಲ್ಲಿ ನಿಮಗೆ ಎರಡು ಪೇಪರ್ ಇರುತ್ತೆ, ಈ ಪ್ರಿಲಿಮ್ಸಲ್ಲಿ ನಿಮಗೆ ಪ್ರಿಲಿಮ್ಸಲ್ಲಿ ಎರಡು ಪೇಪರ್ ಇರುತ್ತೆ, ಮೇನ್ಸಲ್ಲಿ ನಿಮಗೆ ಏಳು ಪೇಪರ್ ಇರುತ್ತೆ ವೀಕ್ಷಕರೇ, ಟೋಟಲ್ ಆಗಿ ಒಂಬತ್ತು ಪೇಪರ್ ಇರುತ್ತೆ. ಸೊ ಟೋಟಲ್ ಮಾರ್ಕ್ಸ್ ಏನು ಅದ್ಮೇಲೆ ನಿಮಗೆ ಏಳು ಪೇಪರ್ಲ್ಲಿ ಏನು ಸ್ಕೋರ್ ಮಾಡ್ತಾರೆ ಅದ್ರ ಬೇಸ್ ಮೇಲೆ ನಿಮಗೆ ಶಾರ್ಟ್ ಲಿಸ್ಟ್ ಮಾಡುವಂಥದ್ದು ವೀಕ್ಷಕರೇ ವೈದ್ಯತ್ವ ಟೆಸ್ಟ್ಗೆ. ನೋಡಿ ವೀಕ್ಷಕರೇ, ಇಷ್ಟು ಕೂಡ ಈ ಒಂದು ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂಗೆ ವೀಕ್ಷಕರೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಡಿ, ಜಸ್ಟ್ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಯಾಕಂದರೆ ಮಿಸ್ ಮಾಡ್ದೇನೆ ಅವರು ಕೂಡ ಇದೇ ರೀತಿಯಲ್ಲಿ ಜಾಬ್ಸ್ಗಳು ಹುಡುಕ್ತಾ ಇದ್ದಾರೆ, ಅವ್ರಿಗೂ ಅಡ್ವಾಂಟೇಜ್ ಆಗುತ್ತೆ ವೀಕ್ಷಕರೇ. ಸೊ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡೋಂಥ ಯಾವುದೇ ವಿಡಿಯೋಗಳು ಮಿಸ್ ಆಗೋದಿಲ್ಲ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಥರ ಇದೆ ಅಂತ ಹೇಳಿ ಶೇರ್ ಮಾಡಿ ವೀಕ್ಷಕರೇ. ಇವತ್ತಿಗೆ ಇಷ್ಟು, ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.